ರಜಾ ದಿನಗಳಲ್ಲಿ ನಾವೇನು ಮಾಡ್ತೀವಪ್ಪ ಅಂದರೆ ಒಂದು ಗಾಳಿಪಟನ ತೆಗೆದುಕೊಂಡು ಹೋಗಿ ಆರ್ಲಿಕ್ಕೆ ಬಿಡ್ತೇವೆ ಫೀಲ್ಡಲ್ಲಿ ಮಕ್ಕಳೊಂದಿಗೆ ಎಂಜಾಯ್ ಮಾಡ್ತೇವೆ ಈ ಒಂದು ಗಾಳಿಪಟವನ್ನು ನಾವು ನೋಡಿದಾಗ ಇದು ಒಂದು ಜಾಮಿತಿಯ ಆಕೃತಿಯಾಗಿದೆಯಾ ಅಂತ ಒಂದು ಸರಿ ಯೋಚನೆ ಮಾಡಿ ಹೌದು ಖಂಡಿತ ಇದು ಒಂದು ಜಾಮಿತಿಯ ಆಕೃತಿಯಾಗಿದೆ ಹಾಗಾದರೆ ಗಾಳಿಪಟ ಯಾವ ಒಂದು ಆಕೃತಿ ಅಂದರೆ ಅದು ಚತುರ್ಭುಜಾನ ಅಥವಾ ಬೇರೆ ಬಹುಭುಜ ಕೃತಿನ ಅಂತ ನೋಡೋದಾದರೆ ಗಾಳಿಪಟ ಒಂದು ಚತುರ್ಭುಜ ಆಗಿದೆ ಇಲ್ಲಿ ಒಂದು ಗಾಳಿಪಟದ ಚಿತ್ರ ಇದೆ ಅದನ್ನು ಗಮನಿಸಿ ನೋಡಿ ಇದನ್ನು ನಾವು ಗಾಳಿಪಟ ಅಂತ ಹೇಳ್ತೀವಿ ಈ ಒಂದು ಗಾಳಿಪಟದಲ್ಲಿ ನಾಲ್ಕು ಬಾಹುಗಳಿಂದ ನಾವು ಆ ಗಾಳಿಪಟವನ್ನು ರಚನೆ ಮಾಡಿರ್ತೇವೆ ಆ ನಾಲ್ಕು ಬಾಹುಗಳು ಹೇಗಿರುತ್ತೆ ಮೇಲ್ಭಾಗದಲ್ಲಿ ಇರತಕ್ಕಂತ ಒಂದು ಜೋಡಿ ನೋಡಿ ಈ ಭಾಗ ಮತ್ತು ಈ ಭಾಗ ಈ ಮೇಲ್ಭಾಗದಲ್ಲಿ ಇರತಕ್ಕಂತ ಒಂದು ಜೋಡಿ ಏನಾಗಿರುತ್ತೆ ಒಂದೇ ಸಮನಾದ ಅಳತೆಯುಳ್ಳ ಎರಡು ಬಾಹುಗಳಿಂದ ಆಗಿರುತ್ತೆ ಅಂದರೆ ಇದು ಒಂದು ಜೋಡಿ ಸಮನಾಗಿರುತ್ತೆ ಮತ್ತು ಒಂದು ಅಡ್ಜಸ್ಟೆಂಟ್ ಪಾಯಿಂಟ್ ಅಲ್ಲಿ ಅಂದರೆ ಇದು ಪಾರ್ಶ್ವ ಬಾಹುಗಳೇನಾಗಿರುತ್ತೆ ಸಮನಾಗಿರುತ್ತೆ ಇಲ್ಲಿ ಅದೇ ರೀತಿ ಮತ್ತೊಂದು ಜೋಡಿ ಇಲ್ಲಿ ಇದನ್ನು ಗಮನಿಸಿ ನೋಡಿ ಇಲ್ಲೊಂದು ಜೋಡಿ ಇದೆ ಇದೂ ಸಹ ಮತ್ತೊಂದು ಜೋಡಿ ಇದೂ ಸಹ ಸಮನಾಗಿರುತ್ತೆ ಅಂದರೆ ಇಲ್ಲಿ ಎರಡು ಜೋಡಿ ಪಾರ್ಶ್ವಬಾಹುಗಳು ಸಮನಾಗಿರುವ ಒಂದು ಆಕೃತಿಯನ್ನು ನಾವು ಗಾಳಿಪಟ ಅಂತ ಕರೀಬಹುದು ಅಂದ್ರೆ ಇಲ್ಲಿ ಎರಡು ಜೋಡಿ ಇದ್ದಾವೆ ಇಲ್ಲೊಂದು ಜೋಡಿ ಇಲ್ಲೊಂದು ಜೋಡಿ ಅವೆರಡು ಸಹ ಪಾರ್ಶ್ವಬಾಹುಗಳಾಗಿದ್ದಾವೆ ಪಾರ್ಶ್ವಬಾಹುಗಳು ಅಂದ್ರೆ ನೋಡಿ ಅಂಚುಗಳು ಒಂದೇ ಒಂದು ಭಾಗಕ್ಕೆ ಸೇರಿಕೊಳ್ಳುತ್ತೆ ಇದನ್ನು ನಾವು ಪಾರ್ಶ್ವಬಾಹುಗಳು ಅಂತ ಕರಿತೀವಿ ಅಂದರೆ ಈಗ ಗಾಳಿಪಟ ಅಂದ್ರೆ ಏನು ಹೇಳ್ಬೋದು ಅಂದ್ರೆ ಎರಡು ಜೊತೆ ಎರಡು ಜೊತೆ ಸಮನಾದ ಎರಡು ಜೊತೆ ಸಮನಾದ ಪಾರ್ಶ್ವ ಬಾಹುಗಳನ್ನು ಹೊಂದಿರುವ ಚತುರ್ಭುಜವೇ ಹೊಂದಿರುವ ಚತುರ್ಭುಜವೇ ಗಾಳಿಪಟ ಅಥವಾ ಪತಂಗ ಅದನ್ನು ಮತ್ತೊಂದು ಹೆಸರಿಂದ ಕರಿತೀವಿ ಅದು ಯಾವುದಪ್ಪ ಅಂದರೆ ಪತಂಗ ಚತುರ್ಭುಜವೇ ಗಾಳಿಪಟ ಅಥವಾ ಪತಂಗ ಅಂತ ನಾವು ಕರಿತೀವಿ ಗಾಳಿಪಟ ಅಥವಾ ಪತಂಗ ಅಂತ ಕರಿತೀವಿ ಗಾಳಿಪಟ ಅಥವಾ ಪತಂಗ ಅಂತ ಕರಿತೀವಿ ಅಂದ್ರೆ ಇಲ್ಲಿ ಎರಡ್ ಜೊತೆನ ನಾವು ಗಮನಿಸ್ತಾ ಇದ್ದೇವೆ ಇಲ್ಲಿ ನೋಡಿ ಈ ಒಂದು ಜಾಗವನ್ನ ತೆಗೆದುಕೊಳ್ಳಿ ಇಲ್ಲಿ ಅಭಿಮುಖ ಬಾಹುಗಳು ಏನಾಗಿದೆ ಸಮನಾಗಿದೆ ನೋಡಿ ಈ ಭಾಗ ಎಷ್ಟಿದೆಯೋ ಈ ಭಾಗನು ಅಷ್ಟೇ ಇದೆ ಈ ಭಾಗ ಎಷ್ಟಿದೆಯೋ ಈ ಭಾಗ ಅಷ್ಟೇ ಇದೆ ಅಂದ್ರೆ ಅಭಿಮುಖ ಬಾಹುಗಳು ಸಮನಾಗಿದೆ ಮತ್ತು ಸಮಾಂತರವಾಗಿದೆ ಇಂತಹ ಒಂದು ಆಕೃತಿಗೆ ನಾವೇನಂತ ಕರಿತೀವಪ್ಪ ಅಂದ್ರೆ ಆಯತ ಪ್ಯಾರಲೋಗ್ರಾಮ್ ಅಂತ ಕರಿತೀವಿ ಇಲ್ಲಿ ಇಲ್ಲಿ ಅಡ್ಜಸ್ಟೆಂಟ್ ಸೈಡ್ಸ್ ಈಕ್ವಲ್ ಆಗಿಲ್ಲ ಇದು ಇವೆರಡು ಸಮನಾಗಿಲ್ಲ ಇವು ಸಮನಾಗಿಲ್ಲ ಸಮನ ಆದ್ರೆ ಅಭಿಮುಖ ಬಾಹುಗಳು ಸಮನಾಗಿದೆ ಆದ್ರೆ ಗಾಳಿಪಟವನ್ನು ನಾವು ನೋಡಿದಾಗ ಇಲ್ಲಿ ಬಾಹುಗಳು ಸಮನಾಗಿದೆ ಅಭಿಮುಖ ಬಾಹುಗಳು ಸಮನಾಗಿಲ್ಲ ಪಾರ್ಶ್ವ ಬಾಹುಗಳು ಸಮನಾಗಿದೆ ಅದರ ಜೊತೆಯಲ್ಲಿ ಈಗ ಮತ್ತೊಂದನ್ನು ಗಮನಿಸಿ ಇಲ್ಲಿ ಒಂದು ಕಾರಣ ಮತ್ತೊಂದು ಕರ್ಣಕ್ಕೆ ಲಂಬವಾಗಿರುತ್ತೆ ಒಂದು ಕರ್ಣ ಮತ್ತೊಂದು ಕರ್ಣಕ್ಕೆ ಲಂಬವಾಗಿರುತ್ತೆ ಇಲ್ಲಿ ಗಮನಿಸ್ತಾ ಇದೀವಿ ಇಲ್ಲಿ ನಾವು ಲಂಬವನ್ನ ನಾವು ತೆಗೆದುಕೊಂಡಿದ್ದೇವೆ ಇಲ್ಲಿ ಲಂಬವಾಗ್ತಾ ಇದೆ ಇಲ್ಲಿ ಗಮನಿಸಿ ನೋಡಿ ಈ ಒಂದು ಭಾಗ ಕರ್ಣ ಇಲ್ಲಿ ಏನುಂಟು ಮಾಡ್ತಿದೀಯಪ್ಪ ಅಂದ್ರೆ ಇಲ್ಲಿ ಒಂದು ಲಂಬವನ್ನು ಉಂಟು ಮಾಡ್ಕೊಳ್ತಾ ಇದೆ ಲಂಬ ಉಂಟಾಗ್ತಿದೆ ಇಲ್ಲಿ ಲಂಬ ಅಂದ್ರೆ ಈ ಭಾಗವನ್ನ ಈ ಕರಣ ಏನ್ ಮಾಡ್ತಾ ಇದೆ ಸಮಭಾಗವಾಗಿ ಅಂದ್ರೆ ಲಂಬ ದ್ವಿಭಾಜಕವಾಗಿ ಮಾಡಿದೆ ಇದೆರಡು ಸಮನಾದ ಭಾಗಗಳಾಗಿ ಮಾಡಿದೆ ನೋಡಿ ಇಲ್ಲಿ ಗಮನಿಸಿ ಇದು ಒಂದು ಗಾಳಿಪಟ ನಾವು ಮೊದಲಿಗೆ ಈ ಒಂದು ಭಾಗವನ್ನ ತೆಗೆದುಕೊಳ್ಳೋಣ ಈ ಒಂದು ಭಾಗವನ್ನ ತೆಗೆದುಕೊಂಡಾದ್ಮೇಲೆ ಒಂದು ಲಂಬವನ್ನ ನಾವು ಎಳ್ದಿದ್ದೀವಿ ಅಂತ ಯೋಚನೆ ಮಾಡಿದ್ರೆ ಆ ಲಂಬ ಏನಾಗತ್ತೆ ಈ ಒಂದು ಭಾಗವನ್ನು ಎರಡು ಸಮನಾದ ಭಾಗಗಳು ನೋಡಿ ಇಲ್ಲೊಂದು ಭಾಗ ಇಲ್ಲೊಂದು ಭಾಗ ಎರಡು ಸಮನಾದ ಭಾಗಗಳಾಗಿ ಕಟ್ ಮಾಡುತ್ತೆ ಮತ್ತು ಲಂಬವನ್ನ ಉಂಟು ಮಾಡುತ್ತೆ ಈ ಒಂದು ಎಡ್ಜಸ್ನ ನಾವು ಸೇರಿಸ್ತಾ ಇದ್ದೀವಿ ಅಂತ ತಳ್ಕೋಣ ಈ ಎಡ್ಜಸ್ಸನ್ನು ನಾವು ಸೇರಿಸ್ತಾ ಇದ್ದೀವಿ ಸೇರಿಸಿದಾಗ ನಮಗೆ ಉಂಟಾದಂತಹ ಒಂದು ಆಕೃತಿ ಯಾವ್ದಪ್ಪ ಅಂದರೆ ಒಂದು ಪತಂಗ ಇಲ್ಲಿ ಗಮನಿಸ್ತಾ ಇದೀವಿ ನೋಡಿ ಪತಂಗ ಎಷ್ಟು ನೀಟಾಗಿ ಉಂಟಾಗ್ತಿದೆ ಇವೆರಡು ಸಮನಾದ ಭಾಗಗಳು ಇವೆರಡೂ ಸಹ ಏನಾಗದೆ ಸಮನಾದ ಭಾಗಗಳಾಗಿದೆ ಇವೆರಡನ್ನೂ ಇವೆರಡೂ ಸಹ ಸಮನಾದ ಭಾಗಗಳಾಗಿದೆ ಅಂದರೆ ಈ ಒಂದು ಕರ್ಣ ಏನು ಮಾಡಿದೆಯಪ್ಪ ಅಂದರೆ ಮತ್ತೊಂದು ಕರ್ಣವನ್ನು ಲಂಬ ದ್ವಿಭಾಜಕ್ಕಾಗಿ ಮಾಡಿದೆ ಈಗ ಫಾರ್ ಎಕ್ಸಾಂಪಲ್ ಇವೆರಡೂ ಈ ಕಡೆ ಭಾಗ ಈ ಕಡೆ ಭಾಗ ಎರಡೂ ಸಮ ಇದ್ಬಿಟ್ರೆ ಈಗ ಇಲ್ಲೊಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಈ ಒಂದು ಉದಾಹರಣೆಯನ್ನು ನೋಡಿ ಈ ಭಾಗ ಇಲ್ಲಿರ್ತಕ್ಕಂಥ ಒಂದು ಭಾಗ ಏನಿದೆಯೋ ಇದು ಸಮ ಇದೆ ಇದೂ ಸಹ ಸಮ ಇದೆ ಅಂದರೆ ಎರಡೂ ಕರ್ಣಗಳು ಪರಸ್ಪರ ಸಮನಾದ ಲಂಬ ದ್ವಿಭಾಜಕವಾಗಿದೆ ಅಂತಂದಾಗ ಆಗುಂಟಾಗುವಂತಹ ಆಕೃತಿ ಯಾವ ಥರ ಇರಬಹುದು ಅಂತ ನಾವು ಯೋಚನೆ ಮಾಡಿದ್ರೆ ಆಗುಂಟಾಗ್ತಕ್ಕಂಥ ಆಕೃತಿ ಯಾವುದಪ್ಪ ಅಂದರೆ ರಾಮಸ್ ಅಂದರೆ ವಜ್ರಾಕೃತಿ ಆಗುಂಟಾಗ್ತಕ್ಕಂಥ ಆಕೃತಿ ವಜ್ರಾಕೃತಿ ವಜ್ರಾಕೃತಿಯಲ್ಲಿ ಕರ್ಣಗಳು ಪರಸ್ಪರ ದ್ವಿಭಾಗಿಸುತ್ತವೆ ಅಂದರೆ ಪರಸ್ಪರ ದ್ವಿಭಾಗಿಸುತ್ತೆ ಮತ್ತು ಲಂಬವನ್ನು ಉಂಟು ಮಾಡುತ್ತೆ ಈಗ ಇದನ್ನು ಸೇರಿಸಿದ್ದೀವಿ ಅಂತಂದಾಗ ನಮ್ಗೆ ಗೊತ್ತಾಗತ್ತೆ ನೋಡಿ ವಜ್ರಾಕೃತಿ ಹೇಗೆ ಉಂಟಾಗಿದೆ ಈ ಕರ್ಣಗಳು ಪರಸ್ಪರ ಏನು ಮಾಡಿದೆ ಅಂದರೆ ಎರಡನ್ನೂ ಸಹ ದ್ವಿಭಾಗ್ಸಿದೆ ಅಂದರೆ ಈ ಈ ಒಂದು ಕರ್ಣ ಈ ಮೇಲಿನ ಒಂದು ಕರ್ಣವನ್ನು ಎರಡು ಸಮನಾದ ಭಾಗಗಳಾಗಿ ಮಾಡಿದೆ ಈ ಕ ಈ ಕರ್ಣ ಇದನ್ನು ಸಹ ಎರಡು ಸಮನಾದ ಭಾಗಗಳಾಗಿ ಮಾಡಿದೆ ವಜ್ರಾಕೃತಿ ಅಂದಾಗ ನಾಲ್ಕು ಬಾಹುಗಳು ಸಮನಾದ ಆಳತೆಯನ್ನು ಹೊಂದಿರುತ್ತೆ ಆದರೆ ಇಲ್ಲಿ ಇವೆರಡೂ ಸಮನಾದ ಅಳತೆಯನ್ನು ಹೊಂದಿರುತ್ತೆ ಇವೆರಡೂ ಸಹ ಸಮನಾದ ಅಳತೆಯನ್ನು ಹೊಂದಿರುತ್ತೆ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನಾಲ್ಕು ಕರ ಬಾಹುಗಳು ಸಮನಾದ ಅಳತೆಯನ್ನು ಒಂದು ನಾಲ್ಕು ಕರಣಗಳು ಸಹ ಸಮ ವಾದಂತಹ ಒಂದು ಭಾಗಗಳಾಗಿದ್ರೆ ಅದೇನಾಗುತ್ತೆ ಇಲ್ಲಿ ಇದು ಇದು ಇವೆರಡು ಸಮ ಈ ಭಾಗ ಎಷ್ಟಿರುತ್ತೆ ಈ ಭಾಗ ಅಷ್ಟಿರುತ್ತೆ ಈ ಭಾಗ ಎಷ್ಟಿರುತ್ತೋ ಈ ಭಾಗ ಎಷ್ಟಿರುತ್ತೆ ಆದ್ರೆ ಈ ಒಂದು ಇದನ್ನ ಗಮನಿಸಿದಾಗ ಈ ಭಾಗ ಎಷ್ಟಿರುತ್ತೋ ಈ ಭಾಗನು ಅಷ್ಟೇ ಇರುತ್ತೆ ಈ ಭಾಗ ಎಷ್ಟಿರುತ್ತೋ ಈ ಭಾಗವೂ ಅಷ್ಟೇ ಇರುತ್ತೆ ಈ ಭಾಗ ಎಷ್ಟೋ ಈ ಭಾಗ ಅಷ್ಟೇ ಇರುತ್ತೆ ಅಂದ್ರೆ ಅಲ್ಲಿ ನಾಲ್ಕು ಭಾಗಗಳು ಸಹ ಸಮನಾಗಿರುತ್ತೆ ಅಂತ ಅಂತಹ ಒಂದು ಆಕೃತಿಗೆ ನಾವು ಏನಂತ ಕರ್ತೇವ ಅಂದ್ರೆ ಸ್ಕ್ವಯರ್ ಅಥವಾ ವರ್ಗ ಅಂತ ಕರಿತೇವೆ ನೋಡಿ ಅದನ್ನು ಸೇರಿಸ್ತಾ ಇದ್ದೀವಿ ಎಂದಾಗ ನಮ್ಗೆ ಈ ರೀತಿಯ ಒಂದು ಆಕೃತಿ ಉಂಟಾಗ್ತಾ ಬರುತ್ತೆ ನಮ್ಗೆ ಅದನ್ನು ಸೇರಿಸ್ತಾ ಇದ್ದಾಗ ನೋಡಿ ಸಮನಾದ ಒಂದು ಭಾಗಗಳನ್ನು ಇಲ್ಲಿ ಉಂಟು ಮಾಡಿದೆ ಈ ನಾಲ್ಕು ಭಾಗಗಳು ಏನು ಈ ಭಾಗ ಎಷ್ಟಿದೆಯೋ ಈ ಭಾಗವೂ ಅಷ್ಟೇ ಇದೆ ಈ ಭಾಗ ಎಷ್ಟಿದೆ ಈ ಭಾಗ ಅಷ್ಟಿದೆ ಈ ನಾಲ್ಕು ಭಾಗಗಳು ಸಮನಾಗಿದೆ ಅಂದರೆ ಕರ್ಣಗಳು ಇಲ್ಲಿ ಸಮವಾಗಿರುತ್ತೆ ಇದರಲ್ಲಿ ಕರ್ಣಗಳು ಸಮನಾಗಿರುತ್ತೆ ಇಲ್ಲಿ ಕರ್ಣಗಳು ಒಂದೊಂದು ಅಳತೆ ಬೇರೆ ಇರುತ್ತೆ ಆದರೆ ಅದನ್ನು ಸಮನಾಗಿ ದ್ವಿಭಾಗಿಸುತ್ತೆ ಇಲ್ಲೂ ಅಷ್ಟೇ ಕರ್ಣಗಳು ಬೇರೆ ಬೇರೆ ಇರುತ್ತೆ ಆದರೆ ಈ ಒಂದು ಭಾಗ ಈ ಕರ್ಣವನ್ನು ಏನು ಮಾಡುತ್ತಪ್ಪ ಅಂದರೆ ದ್ವಿಭಾಗಿಸುತ್ತೆ ಅಂದರೆ ಈ ಎಲ್ಲ ಅಂಶಗಳನ್ನು ನಾವು ಗಮನಿಸಿಕೊಂಡಾಗ ವರ್ಗ ಏನಾಗುತ್ತೆ ವಜ್ರಾಕೃತಿ ಆಗುತ್ತೆ ವಜ್ರಾಕೃತಿ ಸಾಮಾನ್ಯವಾಗಿ ಗಾಳಿಪಟ ಆಗ್ತದೆ ಗಾಳಿಪಟ ಯಾವಾಗಲೂ ವಜ್ರಾಕೃತಿ ಆಗಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಸ್ಕ್ವಯರ್ ಆಗಲಿಕ್ಕೆ ಸಾಧ್ಯ ಇಲ್ಲ ಆದರೆ ಸ್ಕ್ವಯರ್ ಗಾಳಿಪಟ ಆಗ್ಬೋದು ವಜ್ರಾಕೃತಿ ಗಾಳಿಪಟ ಆಗ್ಬೋದು ಅದರಿಂದ ಗಾಳಿಪಟನೂ ಸಹ ಒಂದು ನಾಲ್ಕು ಭುಜಗಳುಳ್ಳ ಒಂದು ಆಕೃತಿಯಾಗಿದೆ ಅಂದರೆ ಒಂದು ಜಾಮಿತಿಯ ಆಕೃತಿಯಾಗಿದೆ ಇದನ್ನು ನಾವು ಚತುರ್ಭುಜ ಅಂತ ನಾವು ಕರಿತೇವೆ ಈಗ ವಜ್ರಾಕೃತಿ ಅಂದ್ರೆ ನಾವು ಏನ್ ಹೇಳ್ಕೋಬಹುದಪ್ಪ ಅಂದ್ರೆ ಎರಡು ಜೊತೆ ಸಮನಾದ ಪಾರ್ಶ್ವಬಾಹುಗಳನ್ನು ಹೊಂದಿರುವ ಚತುರ್ಭುಜವೇ ಗಾಳಿಪಟ ಅಥವಾ ಪತಂಗ ಆ ಎರಡೂ ಜೊತೆ ಏನಾಗಿರುತ್ತೆ ಪಾರ್ಶ್ವಬಾಹುಗಳು ಅಂದ್ರೆ ಪಕ್ಕ ಪಕ್ಕ ಇರುತ್ತೆ ಒಂದು ಆ ಎರಡೂ ಶೃಂಗಗಳು ಏನ್ ಮಾಡತ್ತಪ್ಪ ಅಂದ್ರೆ ಅಂತ್ಯಬಿಂದು ಒಂದು ಕಡೆ ಸೇರ್ಕೊಳ್ತವೆ ಇದನ್ನ ನಾವು ಒಂದು ಜಾಮಿ ಆದ್ರಿಂದ ಆದ್ರಿಂದ ಗಾಳಿಪಟ ಒಂದು ಜಾಮಿತಿಯ ಆಕೃತಿಯಾಗಿದೆ